ಎಲ್ಲರೂ ಎಲ್ಲರೂ ಆರೋಗ್ಯದಿಂದ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವೀಗ ಮನೆ ನೋಡೋಕೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ, ಹಾಗೆ ಅವ್ರು ಊಟ ಮಾಡಿ ಆದಮೇಲೆ ಮತ್ತೆ ಹೋಗೋಣ ಅಂಥೇಳಿ ಮಕ್ಕಳಿಗೀಗ ವೆಯ್ಟ್ ಮಾಡ್ತಿರೋದು. ರೂಮ್ ನೋಡೋಕ್ಕೆ ಕಾರಣ ಏನು ಅಂತೇಳಿದರೆ, ದಿಶಾನಿಗೆ ಕುಶಾಲ್ ನಗರದಿಂದ ಹೋಗಿ ಬರೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತು ಕಷ್ಟ ಆಗುತ್ತೆ. ಅದಕ್ಕೆ ಅವಳು ಎಕ್ಸಾಮ್ ಮುಗಿಯುವರೆಗೆ ಅವಳು ಕಾಲೇಜ್ ಪಕ್ಕನೇ ಒಂದು ಮನೆ ಮಾಡಿ ಅಲ್ಲಿ ಇರೋಣ ಅಂಥೇಳಿ ಯೋಚನೆ ಮಾಡಿದ್ದೀವಿ. ಅದಕ್ಕೆ ಈಗ ಮನೆ ನೋಡೋಕ್ಕೆ ಹೊರಟಿದ್ದೀವಿ. ಹಸ್ಬೆಂಡ್ದು ಫ್ರೆಂಡ್ ಹೇಳಿದ್ದಾರೆ, ಇಲ್ಲೋ ದಿಶಾನ್ ಕಾಲೇಜ್ ಪಕ್ಕನೇ ಒಂದು ಮನೆ ಇದೆ, ಬಂದು ನೋಡೋದ್ರ ನೋಡ್ಕೊಂಡು ಹೋಗಿ ಅಂತ. ಹಂಗಾಗಿ ಈಗ ನೋಡ್ಕೊಂಡು ಬರೋಣ ಅಂತ. ಸುಮಾರು ಒಂದು ವಾರದಿಂದನೇ ನಾವು ಮನೆ ಹುಡುಕ್ತಾ ಇದ್ದೀವಿ, ಎಲ್ಲೂ ಸರಿ ಆಗಿಲ್ಲ. ಆದರೆ ಇವತ್ತು ಉಂಟು ಅಂತ ಹೇಳಿದರೆ ನೋಡೋಣ ಯಾವ ಥರ ಇದೆ ಮನೆ ಏನು ಅಂತ ಅದೆಲ್ಲ ನಿಮಗೂ ನಾನು ತೋರಿಸ್ತೀನಿ. ಮತ್ತು ಹಸ್ಬೆಂಡಿಗೆ ಬಂದು ಬಿಟ್ಟು ಹೋಗೋಷ್ಟು ಟೈಮ್ ಇರಲ್ಲ, ಅವರು ಡ್ಯೂಟಿಗೆ ಹೋಗ್ತಾರಲ್ಲ, ಅದರಿಂದ ಆಗಿಬಿಟ್ಟು ದಿಶಾಂದು ಕಾಲೇಜ್ ಪಕ್ಕನೇ ಇದ್ದರೆ ಅವಳಿಗೆ ಯಾವ ಟೈಮಲ್ಲಿ ಬೇಕಾದ್ರೆ ಕಾಲೇಜಿಗೆ ಟೆಸ್ಟ್ ಅಂಥದ್ದೇನಿದ್ರೂ ಹೋಗ್ಬೋದಲ್ವಾ, ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಂಥದ್ದೇನಿಲ್ಲ. ಅದಕ್ಕೋಸ್ಕರ ಮನೆ ಹುಡುಕ್ತಾ ಇರೋದು ಒಂದು 2 ತಿಂಗಳಿಗೆ ಮಟ್ಟಿಗೆ ಮಾತ್ರ. ಮತ್ತೆ ಅವಳು ಎಕ್ಸಾಮ್ ಲೇಖನ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಮತ್ತೆ ಕುಶಾಲ್ ನಗರ ಮನೆಗೆ ಹೋಗೋಣ ಅಂತ. ಈ ಸ್ವಲ್ಪ ಅಷ್ಟು ಸಾಮಾನೆಲ್ಲ ತಗೊಂಡು ಇಲ್ಲಿ ದಿಶಾನ್ ಸ್ಕೂಲ್ ಪಕ್ಕ ಹೋಗೋಣ ಅಂತ. ನಾವಿನ್ನು ಹೊರಡೋಣ. ಗಟ್ಟಿ ಬರ್ಬೋಣ, ಗಟ್ಟಿ ಬರ್ಬೋಣ. ಅಲ್ಲ ನಿಮಿಷು ಲೇಖನ್ ಬರ್ಬೋಜನ, ಲೇಖನ್ ಬರೋದಿಲ್ಲ, ಲೇಖನ್ ಬರೋದಿಲ್ಲ ಅಂತ, ಲೇಖನ್ ಆಟ ಆಡಕ್ ಹೋಯ್ತೀನಿ ಅಂತ. ಇಲ್ಲ ಅಲ್ಕೊಳ್ಳುತ್ತು ಎಂತ ಆಡ್ತೆ, ಕಿಟಕಿ ಹಾಕೊಳ್ಳೋಣ ಅಂತ. ಅದು ಹೊರಗೆ ಬಂದು ಹಾಕೋಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಒಳಗಿಂದ ಕೈ ಎಟ್ಕಲ್ಲ. ಇಲ್ಲೊಂದು ಸ್ಟೆಪ್ ಇದೆ, ಆ ಸ್ಟೆಪ್ಪಲ್ಲಿ ನಿಂತುಬಿಟ್ಟು ನಾವು ಕಿಟಕಿ ಹಾಕೋದು. ಲೇಖಂದು ಕಾಲೆಲ್ಲ ಕರೆಕ್ಟ್ ಆಗಿಬಿಟ್ಟು ಈಗ ನೆನ್ನೆಂದು ಈ ಕಡೆ ಆಟ ಆಡಕ್ಕೆ ಹೋಯ್ತಿದ್ದಾನೆ. ಒಂದೆರಡು ದಿನ ಮನೇಲಿ ಕೂತು ರೆಸ್ಟ್ ಮಾಡ್ದ, ಕಾಲೆಲ್ಲ ಉಳುಕಿ ಹೋಗಿದಂಗೆ ಆಗಿ 2 ದಿನ ಫುಲ್ಲು ಊದಿ ಹೋಗಿತ್ತು ಕಾಲೆಲ್ಲ. ಈಗ ನಮ್ಮ ಜೊತೆ ಬರೋದಿಲ್ಲ ಅಂತೆ, ಈಗ ಆಟ ಆಡಕ್ಕೆ ಹೋಯ್ತೀನಿ ಅಂತೇಳಿ ಈಗ ಗ್ರೌಂಡಲ್ಲಿ ಬಿಟ್ಬಿಟ್ಟು ಅವನ್ನ ನಾವು ಮತ್ತೆ ಹೋಗೋಣ ಅಂತ. ಈಗ ವಾಲಿಬಾಲ್ ಪ್ಲೇಯರ್ ಅಲ್ಲ ಲೇಖನ್ ನೋಡಿ, ಅವನ ಜರ್ಸಿ ಎಲ್ಲ ಹಾಕಿರೋದು ನೋಡಿ. ಇನ್ನೊಂದು 15 ದಿನಕ್ಕೆ ಮಾತ್ರ ಈ ರೋಡಲ್ಲಿ ಹೋಗೋದು ಬರೋದೆಲ್ಲ, ಮತ್ತೆ ಕುಶಾಲ್ ನಗರ. ಇದರಲ್ಲಿ ಸಾಧಾರಣ ನಾವು ಒಂದು 7 ವರ್ಷ ಮಕ್ಕಳನ್ನ ಶಾಲೆಗೆ ಬಿಟ್ಟು ಅಲ್ಲಿಂದ ಇದರಲ್ಲೇ ವಾಕ್ ಮಾಡಿದಂತ ದಿನಗಳು ಸುಮಾರಿದೆ. ಆದರೆ ಒಂದು ದಿನನ ನಮ್ಮ ಕಣ್ಣಿಗೆ ಅಲ್ಲ, ನಮ್ಗೆ ಹಿಂಗೆ ಹೋಗತಿ ಬರತ್ತೆಲ್ಲ ಆನೆ ಎಲ್ಲ ಒಂದ್ಸಲ ಸಿಕ್ಕಿಲ್ಲ. ಅದು ತುಂಬಾ ಆನೆ ಈ ರೋಡಲ್ಲಿ ಹೋಯ್ತಾ ಇರುತ್ತೆ, ಆದರೆ ನಮಗೆ ದೇವ್ರ ದಯದಿಂದ ಸಿಕ್ಕಿಲ್ಲ. ಇಲ್ಲಿಗೆ ಬಂದು ನಾನು ಮಕ್ಕಳನ್ನ ಹತ್ತಿಸ್ಬೇಕಿತ್ತು, ವ್ಯಾನ್ ಅಥವಾ ಬಸ್ ಏನಿದ್ರು ಇಲ್ಲಿ ಬಂದು ಹತ್ತಿಸ್ಬೇಕಿತ್ತು. ನಾವು ಇರುವಂತ ಒಂದು ಊರನ್ನ ಇವತ್ತು ತೋರಿಸ್ತಿದ್ದೀನಿ ನಾನು. ಲೇಖನ್ ಗ್ರೌಂಡ್ ಬಂತು, ಲೇಖನ್ ತೋರಿಸಿ ಇಲ್ಲಿ, ಲೇಖನ್ ಬಾಯ್. ಇಲ್ಲಿ ಮಕ್ಕಳೆಲ್ಲ ಆಟ ಆಡೋದು. ಆಯ್ತು, ಹಸ್ಬೆಂಡ್ ದಿಶಾನಿಗೆ ಸ್ನ್ಯಾಕ್ಸ್ ಬೇಕಂತೆ. ಬಂದ ತಕ್ಷಣ ಅದು ನಾನು ಹೇಳೋದಿಲ್ಲ, ಅವಳು ನನಗೆ ಬೈತಾಳೆ, ಯಾಕೆ ನೀನು ಆಗಾಗ ನನಗೆ ಸ್ನ್ಯಾಕ್ಸ್ ಕೊಡುತ್ತೆ, ಸ್ನ್ಯಾಕ್ಸ್ ಅಂತಲೇ ಹೇಳ್ತಾ ಇರ್ತಿಲ್ಲ ಅಂತ. ಅದಕ್ಕೆ ಅವ್ರು ಹೋಗಿದ್ದಾರೆ, ನಾವಿಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಲೇಖನಂತೂ ಗ್ರೌಂಡಲ್ಲಿ ಆಟ ಆಡಕ್ಕೆ ಇಳಿಸ್ಬಿಟ್ಟು ಬಂದ್ವಿ. ಇದು ಬಂದು ಚೆನ್ನನಕೋಟೆ ಅದು ಬಾಬಾ, ಚೆನ್ನನಕೋಟೆ ಪಾಲಿಬೆಟ್ಟ ಪಕ್ಕ ಚೆನ್ನನಕೋಟೆ ಅಂತ ಒಂದು ಜಂಕ್ಷನ್ ಇದೆ, ಅಲ್ಲಿ ಇದ್ದೀವಿ ಈಗ ನಾವು. ಈಗ ದಿಶಾನೇ ಕರೆದ್ರು ಅವರು, ಅವಳು ಮತ್ತೆ ತಂದ್ರೆ ಏನು ಗೊತ್ತಾ, ನನಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿರ್ದಲ್ಲ, ಅದಕ್ಕೆ ಈಗ ಅವಳನ್ನೇ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು. ಈಗ ಯಾರು ಇಲ್ಲ, ನಾನೊಬ್ಳೇ ಇದ್ದೀನಿ.
ಮೈನ್ ಬೇಕಾಗಿರೋದು ಅವಳಿಗೆ ಏನು ಅಂತ ಹೇಳಿದ್ರೆ ಚಿಪ್ಸ್, ಚಿಪ್ಸ್ ತಪ್ಪಿದ್ರೆ ಮಿಕ್ಸರ್ ಇಂಥದ್ದು ಬಂದರು. ನಾವೀಗ ಚೆನ್ನನ್ ಕೋಟೆಯಿಂದ ಮಗಳಿಗೆ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಈಗ ಪಾಲಿಬೆಟ್ಟ ಟೌನಿಗೆ ಬಂದಿದ್ದೀವಿ. ಈ ಒಂದು ಟೌನ್ದು ಹೆಸರು ಬಂದುಬಿಟ್ಟು ಪಾಲಿಬೆಟ್ಟ ಅಂತ. ಈಗ ನಾವು ಗೋಣಿಕೊಪ್ಪ ಪೊನ್ನಂಪೇಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾನು ಪೊನ್ನಂಪೇಟೆ ಅಂತ ಹೇಳತ್ತಿಗೆ ನನಗೆ ಯೋಚನೆ ಬಂತು. ಮೊನ್ನೆ ನಾನು ಒಂದು ಪೊನ್ನಂಪೇಟೆ ಒಂದು ಮದುವೆಗೆ ಹೋಗಿದ್ದೆ ಅಲ್ಲ, ಆಗ ಆ ವಿಡಿಯೋ ನೋಡಿಬಿಟ್ಟು ನನಗೆ ನನ್ನ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು, ಅಕ್ಕ ನೀವು ಆ ರೆಸಾರ್ಟಿಗೆ ಹೋಗೋತ್ತಿಗೆ ನಮ್ಮ ಮನೆ ಮುಂದೆನೇ ಹೋದ್ರಿ ಅಕ್ಕ ಅಂತೇಳಿ ಒಂದು ಕಮೆಂಟ್ ಮಾಡಿದ್ರು. ತುಂಬಾ ಖುಷಿಯಾಯಿತು. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇದೆ, ಹೀಗೇ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಅದೇ ರೀತಿ ನಾನು ಹಸ್ಬೆಂಡ್ ಊರಿಗೆ ಮ್ಯಾಂಗ್ಳೂರು ಮೇಲೆ ಹಿಂಗೆ ಉಡುಪಿ ಮೇಲೆ ಹೋಗೋತ್ತಿಗೆ ಉಡುಪಿಲಿ ನನ್ನ ಒಬ್ಬರು ವ್ಯೂವರ್ಸ್ ಅಂತ ಹೇಳಿದ್ರೆ ವ್ಯೂವರ್ಸ್ಗಿಂತ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದ್ರು. ಅವರು ಹೇಳ್ತಾರೆ ನೀವು ಊರಿಗೆ ಹೋಗೋತಿ ನಮ್ಮ ಮನೆಗೆಲ್ಲ ಬಂದು ಹೋಗಿ ಅಂತ ಹೇಳ್ತಾರೆ. ಮತ್ತು ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ಸೌತಡ್ಕ ಹೋಗೋತ್ತಿಗೂ ಅಷ್ಟೇ ನನ್ನ ವ್ಯೂವರ್ಸ್ ಅಂತ ಹೇಳೋದಕ್ಕಿಂತ ಅವರು ಅಷ್ಟೇ ಕ್ಲೋಸ್ ಫ್ರೆಂಡ್. ಏನೇ ಒಂದು ನಾನು ವಿಡಿಯೋ ಹಾಕಿದ್ರು ನನಗೊಂದು ಕಮೆಂಟ್ ಮಾಡ್ತಾರೆ. ಅದಕ್ಕೆ ನಾನು ಅವರು ಹೇಳ್ತಾರೆ ಅಕ್ಕ ನಮ್ಮ ಊರಿಗೆ ಬಂದುಬಿಟ್ಟು ನೀವು ನಮ್ಮನ್ನ ನೋಡೋದೆ ಹೋದ್ರಿ ಅಲ್ಲ ಅಕ್ಕ ಅಂತೇಳಿ. ಈ ಒಂದು ಪ್ರೀತಿ ನನಗೆ ಸದಾ ಹೀಗೆ ಇರಲಿ ಅಂತಲೇ ನಿಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ. ನಿಮ್ಮನ್ನ ನಾನು ನೋಡೋದಿದ್ರು ನಾನು ಏನು ಅಂತ ನಿಮಗೆ ಗೊತ್ತಿಲ್ಲದಿದ್ದರು ಆದರೆ ನನ್ನ ಮೇಲೆ ಒಂದು ಪ್ರೀತಿ ಇಟ್ಟಿದ್ರಲ್ಲ ಅಷ್ಟೇ ಸಾಕು ನನಗೆ. ಮತ್ತು ನೀವು ಏನೇ ಒಂದು ತಪ್ಪು ಇದ್ರೂ ಅದು ಅಕ್ಕ ನೀವು ಹಿಂಗೆ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅಕ್ಕ ಅಂತೇಳಿ ಒಂದು ಕಮೆಂಟ್ ಮಾಡ್ತಿರಲ್ಲ ಅದಷ್ಟೇ ಸಾಕು ನನಗೆ. ಮತ್ತು ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅಕ್ಕ ನಮ್ಮ ಮನೇಲಿ ಈ ಒಂದು ಹೂವಿತ್ತಕ್ಕ ಆ ಥರ ಎಲ್ಲ ಒಂದು ಒಂದು ಕಮೆಂಟ್ ಮಾಡೋತ್ತಿಗೆ ನಮಗೂ ಖುಷಿ ಆಗುತ್ತೆ. ನಾವೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸಿದಕ್ಕೆ ಒಂದು ಸಾರ್ಥಕ ಅಂತ ಅನ್ನಿಸ್ತದೆ ನಮಗೆ. ಈಗ ನಾವು ಮನೆ ನೋಡೋಕ್ಕೆ ಅಂತೇಳಿ ಈಗ ಮನೆ ಹತ್ರ ಬಂದಿದ್ದೀವಿ. ನಾನು ಈಗ ನಾವು ನಿಮಗೆ ಮನೆ ತೋರ್ಸೋಕೆ ಹೋಗಲ್ಲ, ಈಗ ನಾವು ನೋಡ್ಕೊಳ್ತೀವಿ. ನೋಡ್ಬಿಟ್ಟು ನಮಗೆ ಸರಿ ಅಂತ ಅನಿಸಿದರೆ ನಾನು ನೆಕ್ಸ್ಟ್ ಟೈಮ್ ನಿಮಗೆ ನಾನು ಈ ಮನೇನ ತೋರಿಸ್ತೀನಿ. ಯಾಕೆಂತೇಳಿ ನಮಗೆ ಅದು ಸರಿ ಅಂತ ಅನಿಸೋದಿದ್ರೆ ನಾವು ತೋರಿಸಿಬಿಟ್ಟು ಮತ್ತೆ ಅದು ತೊಂದರೆ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಈಗ ನಾವು ಮನೆ ನೋಡ್ಕೊಂಡು ಬರ್ತೀವಿ. ಈಗ ಟೈಮ್ ಬಂದುಬಿಟ್ಟು 8 ಗಂಟೆ ಆಯ್ತಾ ಇದೆ. ತುಂಬ ಲೇಟ್ ಆಯಿತು ಹೋಗಿ ಮನೆ ನೋಡ್ಕೊಂಡು ಬರೋ ಅಷ್ಟರಲ್ಲಿ. ಮಗ ಬಂದು ಸ್ನಾನ ಎಲ್ಲ ಮಾಡಿ ಓದಕ್ಕೆ ಕೂತಿದ್ದ. ಈಗ ಅವನಿಗೆ ಹಾಲೆಲ್ಲ ಬಿಸಿ ಮಾಡಿ ಕೊಟ್ಟಿದ್ದ. ಅವನು ಹಾಲೆಲ್ಲ ಬಿಸಿ ಮಾಡಿ ಕೊಟ್ಟಿತ್ತಿಲ್ಲ ಸ್ಕೂಲಿಂದ ಬಂದು, ಹಂಗೆ ಊಟ ಮಾಡಿ ಆಟ ಆಡಕ್ಕೆ ಹೋಗಿದ್ದ. ಈಗ ನಮಗೀಗ ಫಸ್ಟಿಗೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ. ಈಗ ಟೀನು ಕುಡ್ದಿಲ್ಲ, ಹಂಗೆ ಹೋಗಿದ್ದಲ್ಲ, ಅದರಿಂದಾಗಿ ಟೀ ಕುಡಿಯೋಣ ಅಂತ ಅನಿಸ್ತಾ ಇದೆ. ಅದು ಹೊರಗಡೆ ಅಂತ ತುಂಬ ಚಳಿ ಇದೆ, ಅದರ ಮಧ್ಯದಲ್ಲಿ ಈಗ ಒಂದು ಟೀ ಮಾಡ್ತಾ ಇದ್ದೀನಿ. ಈಗ ಮಾಡಿ ಇದು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಅವೆಲ್ಲ ಓದೋಕ್ಕೆ ರೆಡಿ ಆದರು, ಇವ್ರು ನಮ್ಮ ಜೊತೆ ಬಂದಿದ್ರು ಹಂಗಾಗಿ ಲೇಟ್. ಈಗ ನಾವೀಗ ಟೀ ಮಾಡಿಬಿಟ್ಟು ಕುಡಿತೀವಿ. ಈಗ ಈಗ ಟೀ ಮಾಡ್ಕೊ ಬಂದು ಟೀ ಕುಡಿಯೋದು. ಟೀ ಒಂದು ಸಂಜೆ ಹೊತ್ತಿಗೆ ಕುಡ್ದಿಲ್ಲ ಅಂತೇಳಿದ್ರೆ ಏನೋ ಒಂದು ಸಮಾಧಾನನೇ ಇಲ್ಲ ಥರ ಇರುತ್ತೆ. ಅದಕ್ಕೆ ಈಗ 8 ಗಂಟೆ ರಾತ್ರಿಗೆ ಬಂದುಬಿಟ್ಟು ಟೀ ಕುಡಿತಾ ಇರೋದು. ಗ್ಲಾಸ್ ಎಲ್ಲ ಏನಾಯ್ತು ಗೊತ್ತಾ, ಎಲ್ಲ ಪ್ಯಾಕ್ ಆಗಿದೆ. ಅದಕ್ಕೆ ಈಗ ಸ್ಟೀಲ್ ಗ್ಲಾಸಲ್ಲಿ ಕುಟ್ಟಿದ್ದೆ. ಅವ್ರದ್ದೆಲ್ಲ ಮಕ್ಳದ್ದು ಗ್ಲಾಸಲ್ಲಿ ಇಟ್ಕೊಂಡಿದ್ದೀನಿ, ಆದರೆ ನಮ್ಮದು ಗ್ಲಾಸ್ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಸುಮಾರಷ್ಟು ಕೆಲಸಗಳಿದೆ. ಇವತ್ತು ಸ್ವಲ್ಪ ಪ್ಯಾಕ್ ಮಾಡಿದೆ, ಅಲ್ಲಿ ಕಾಣ್ತಿರ್ಬೋದು ಪ್ಯಾಕ್ ಎಲ್ಲ. ಅಲ್ಲಿ ಒಂದು ಬಾಕ್ಸ್ ಪ್ಯಾಕ್ ಆಗುಂಟು, ಈಗ ಅದ್ರ ಜಲ್ಲಿದ್ದ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇನ್ನು ನಮ್ಮ ಗೋದ್ರೇಜಲ್ಲಿ ಅಲ್ಲಿ ಸ್ವಲ್ಪ ಉಂಟು. ಅದು ಹೇಳಿಲ್ವ, ಒಂದು ಮನೆ ಖಾಲಿ ಆಗಬೇಕಾದ್ರೆ ಎಷ್ಟು ಕೆಲಸಗಳಿರುತ್ತೆ ಅಂತ. ಅದು ಮತ್ತೆ ಎಲ್ಲನೂ ತೊಳೆದು ಎಲ್ಲ ನಾನು ಬಾಕ್ಸಿಗೆ ತುಂಬಿಸೋದು, ಅದರಿಂದಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಈ ಒಂದು ಗೋದ್ರೇಜಿದ್ದು ಮಕ್ಕಳದ್ದು ಹೊರಗಡೆ ಹಾಕುವಂಥ ಬಟ್ಟೆ ಉಂಟಲ್ಲ ಅದನ್ನು ಮಾತ್ರ ಅದಕ್ಕೆ ತುಂಬಿಸಿರೋದು. ಮತ್ತು ಯೂನಿಫಾರ್ಮ್ ಅಂಥದ್ದೆಲ್ಲ ಅದರಲ್ಲೇ ಇದೆ, ಯಾಕೆಂತಂದರೆ ಇನ್ನೂ ಒಂದು ವಾರ ಅವರಿಗೆ ಸ್ಕೂಲಿಗೆಲ್ಲ ಹಾಕ್ಬೇಕಲ್ಲ ಅದಕ್ಕೆ. ಮತ್ತು ಎಲ್ಲ ಬಾಕ್ಸಲ್ಲಿ ಅಷ್ಟೇ ಹೆಸರೆಲ್ಲ ಬಂದುಬಿಟ್ಟು ಪ್ಯಾಕ್ ಮಾಡಿದ್ದೀನಿ. ಇನ್ನು ನಾಳೆ ನಾಡ್ದಲ್ಲಿ ಪ್ಯಾಕಿಂಗ್ ಯಾವ ಥರ ಮಾಡ್ತೀನಿ ಅಂತ ವೀಡಿಯೋ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಅರ್ಜೆಂಟಿಗೆ ಪ್ಯಾಕ್ ಮಾಡ್ತಿರೋದಲ್ಲ, ಅದರಿಂದಾಗಿ ತೋರ್ಸಕ್ಕೆ ಹೋಗಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಲ್ವಾ. ಇನ್ನು ಫಸ್ಟ್ ಟೀ ಕುಡಿಯೋಣ, ಟೀ ತಣ್ಣಗಾಗೋಗುತ್ತೆ. ಇನ್ನು ಸರ್ ರಾತ್ರಿ ಊಟಕ್ಕೆ ನೋಡಬೇಕು, ಪುಲಾವು ತರಕಾರಿ ಬೆಳಿಗ್ಗೆ ಕಟ್ ಮಾಡಿದ್ದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಅದನ್ನೇ ಹಾಕಿಬಿಟ್ಟು ಒಂದು ಪುಲಾವ್ ಮಾಡೋಣ ಅಂತಿದ್ದೀನಿ. ಏನು ತರಕಾರಿ ಅಲ್ಲ, ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಮಾತ್ರ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಅದನ್ನೇ ಹಾಕ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಂದು ಪುಲಾವ್ ಮಾಡೋಣ ಅಂತ. ಇವತ್ತು ಬೇರೆ ನಾನ್ ವೆಜ್ ಏನು ತಿನ್ನಲ್ಲ, ಪುಲಾವ್ ಮೊಸರು ಮತ್ತು ಹಪ್ಪಳ.
ಒಂದು ಉಪ್ಪಿನಕಾಯಿ. ಇಲ್ಲಿ ಒಬ್ರು ಇಲ್ಲಿ ಕೂತಿದ್ದಾರೆ, ಹಾಲು ಕುಡಿತಾ ಇದ್ದಾರೆ. ಈಗ ಬಂದ್ಬಿಟ್ಟು ಎಲ್ಲರಿಗೂ ಹಾಲೆಲ್ಲ ಬಿಸಿ ಮಾಡಿಕೊಟ್ಟು ನಮಗೆ ಟೀ ಎಲ್ಲ ಮಾಡಿಕೊಂಡು. ಲೇಟ್ ಆಯ್ತು ಇವತ್ತು, ತುಂಬಾ ಲೇಟ್ ಆಯ್ತು. ತಟ್ಟಣ್ಣ ಮೌನ ಟಿಫೆನ್ನ ಅವ್ಳು ಹೇಳಕ್ ಕೇಳ್ತಾ ನೀಟ್ ಗ್ಲಾಸ್ ನಿಂಗೆ ತಟ್ಲ ಅಂತ. ತಟ್ಟಿದ್ರೆ ಮುಖದಲ್ಲಿರುತ್ತೆ ನಮ್ದು, ಚಂದ ಇರುತ್ತೆ. ಚಂದ ಇರುತ್ತೆ. ಏನೋ ನಿಲ್ತಾ ಇಲ್ಲ, ನಾವು ಸರಿಯಾಗಿಲ್ಲ ಅದರಿಂದ. ನಾವಿನ್ನು ಟೀ ಕುಡಿದ್ಬಿಟ್ಟು ಅಡಿಗೆ ಮಾಡೋತ್ತಿಗೆ ನಾಳೆ ಒಬ್ಬರಿಗೆ ಕನ್ನಡ ಎಕ್ಸಾಮ್. ಮಧ್ಯಾಹ್ನ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಓದಿದ್ರು, ಮತ್ತೆ ಈಗ ನಮ್ಮ ಜೊತೆ ಬಂದರು ಸ್ವಲ್ಪ ಹೊತ್ತು ಹೊರಗಡೆ ಸುತ್ತಾಡೋಕ್ಕೆ. ಸುತ್ತಾಡಿದೆ ಅಂತ ಮನೆ ನೋಡ್ಕೊಂಡು ಬಂದಿದ್ದೆ ಅಷ್ಟೆ. ಮನೆ ಫುಲ್ಲಾಗಿ ತೋರ್ಸೋಕೆ ಹೋಗಿಲ್ಲ. ಯಾಕೆ ಅಂತ ಹೇಳಿದರೆ ಅದು ನಮಗೆ ಸರಿ ಅಂತ ಅನಿಸ್ಬೇಕಲ್ಲ. ಸರಿ ಆದರೆ ನಮಗೆ ಆ ಮನೆನ ತೋರಿಸ್ಬೋದು, ಇಲ್ಲಾದರೆ ನಾವು ಸುಮ್ಮನೆ ಮನೆ ತೋರಿಸ್ಬಿಟ್ಟು ಅದು ಮತ್ತೆ ಕಷ್ಟ ಅಂತ ಅನಿಸ್ತದೆ. ಅದಕ್ಕೋಸ್ಕರ ಮನೆ ತೋರಿಸಿಲ್ಲ, ಫಸ್ಟ್ ನೋಡ್ಕೊ ಬಂದ್ವಿ. ಇನ್ನೇ ಎಲ್ಲ ನಾವೆಲ್ಲ ಕೂತು ಡಿಸೈಡ್ ಮಾಡಿ ಆದಮೇಲೆ ಮನೆ ಓಕೆ ಅಂತ ಆದರೆ ನಾವು ಹೋಗೋತ್ತಿಗೆ ನಿಮಗೆ ಆ ಮನೆಯಲ್ಲೇ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ದೊಡ್ಡದೇನು ಮನೆ ಅಲ್ಲ, ಒಂದು ಬೆಡ್ರೂಮ್, ಒಂದು ಕಿಚನ್, ಟಾಯ್ಲೆಟ್, ಬಾತ್ರೂಮ್. ಈಗ ಕರೆಂಟ್ ಹೋಗುತ್ತೆ, ಇನ್ವರ್ಟ್ರಲ್ಲಿ ಏನೋ ಕರೆಂಟ್ ಹೋಗೋತ್ತಿಗೆ ಇನ್ವರ್ಟ್ರಲ್ಲಿ ಏನೋ ಚಾರ್ಜ್ ಇಲ್ಲದಿಲ್ಲ ಹೋಯ್ತಾ ಉಂಟು, ಅದನ್ನೊಂದು ರೆಡಿ ಮಾಡಬೇಕು. ಆಯ್ತು, ಹೋಯ್ತು ಕರೆಂಟ್. ಈಗ ರಾತ್ರಿದು ಅಡುಗೆ ಮಾಡ್ತಾ ಇದ್ದೀನಿ. ಒಂದೆರಡು ಕ್ಯಾರೆಟ್ ಮತ್ತು ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದೆಲ್ಲ ಹಾಕ್ಬಿಟ್ಟು ಒಂದು ಪುಲಾವ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆಲಿ ತರಕಾರಿ ಎಲ್ಲ ವೇಯಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಈಗ ಇನ್ನೂ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಬೇಕಿದ್ದೀನಿ. ಅಂದ ಅಡುಗೆ ಇವತ್ತು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳಲ್ಲ ಪುಲಾವಿಗೆ, ಇವತ್ತು ಹಂಗೆ ಪೌಡರ್ ಎಲ್ಲ ಹಾಕ್ಕೊಳ್ತೀನಿ. ಅರ್ಜೆಂಟ್ ಅರ್ಜೆಂಟ್ ಇವತ್ತೊಂದು ಅಡುಗೆ ಮಾಡ್ತಾ ಇರೋದು. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಯ್ತಾ ಬಂತು. ಓದ್ಯಾನ ಮಗನೇ, ಹೋಮ್ವರ್ಕ್ ಮಾಡಿರ್ತಾನೆ ಕಂಪ್ಲೀಟ್ ಮಾಡಿ ಬೇಗ. ನಾವು ಪುಲಾವ್ ಎಲ್ಲ ಮಾಡಬೇಕಾದ್ರೆ ಫಸ್ಟ್ ನಾವು ತರಕಾರಿಗಳನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ತರಕಾರಿ ಹಾಕಿದ ತಕ್ಷಣ ಅಕ್ಕಿ ಹಾಕಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಈ ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿದ್ದಾರೆ, ಅದ್ರ ಜೊತೆ ಚೆನ್ನಾಗಿ ಒಂದು ಈ ತರಕಾರಿನೆಲ್ಲ ಒಂದು 2-3 ಸೆಕೆಂಡ್ ಬೇಯಿಸಿಬಿಟ್ಟು ಮತ್ತೆ ನಾನು ಅಕ್ಕಿ ಹಾಕ್ತೀನಿ. ಅಕ್ಕಿನಂತೂ 10 ನಿಮಿಷ ಮುಂಚೆನೇ ನೆನೆಸಿಟ್ಟಿರ್ತೀನಿ. ಅಕ್ಕಿ ಎಲ್ಲ ತೊಳೆದು ಬಿಟ್ಟು ನೀರೆಲ್ಲ ಅದ್ರದ್ದು ನೀರೆಲ್ಲ ಚೆಲ್ಲಿಬಿಟ್ಟು ಹಂಗೆ ಇಟ್ಟಿರ್ತೀನಿ. ಮತ್ತು ಅಷ್ಟೊತ್ತಿಗೆ ನಾವು ಈ ಮಸಾಲೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಅಕ್ಕಿ ಒಂದು 10 ನಿಮಿಷ ನೆನೆಯುತ್ತೆ ಅಲ್ವಾ. ಆಗ ಏನಂತ ಹೇಳಿದರೆ ಪುಲಾವ್ ಸ್ವಲ್ಪ ಉದುರುದುರಾಗಿ ಅಂಟ್ಕೊಂಡಿರಲ್ಲ, ಚೆನ್ನಾಗಿರುತ್ತೆ. ಈಗ ನಾನು ಅಕ್ಕಿನೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತೊಂದು 2-3 ಸೆಕೆಂಡ್ ಈ ಎಣ್ಣೆಲಿ ತಿರ್ಗಾ ಒಂದು ಫ್ರೈ ಮಾಡ್ತೀನಿ. ಮಾಡಿ ಆದಮೇಲೆ ನಮಗೆ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರ ಹಾಕ್ಕೊಂಡ್ರೆ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಮಗೆ ಪುಲಾವೆಲ್ಲ. ಈಗ ಸಂಜೆ ನಾವೆಲ್ಲಾದರೂ ಹೊರಗೆ ಹೋಗಿ ಬಂದು ರಾತ್ರಿ ಊಟಕ್ಕೆ ಏನಾದರೂ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಈ ಥರ ಒಂದು ಪುಲಾವ್ ಮಾಡಿಕೊಂಡ್ರೆ ಹೆಂಗಿದ್ರು ನಾವು ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಬೇಕಾಗತ್ತೆ ತಗೋಬೋದು ಅಂತೇಳ್ಬಿಟ್ಟು. ಈಗ ನಾನು ಈ ಒಂದು ನೀರೆಲ್ಲ ಕುದಿ ಬಂದ ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಟೇಸ್ಟಿಗೆ ಉಪ್ಪು ನೋಡಿಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿದರೆ ಪುಲಾವ್ ರೆಡಿ ಆಯಿತು. ಇವತ್ತು ರಾತ್ರಿ ಡಿನ್ನರಿಗೆ ನಾನು ಈ ಥರ ಸಿಂಪಲಾಗಿ ಒಂದು ಪುಲಾವ್ ಮಾಡ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಒಂದು 2 ವಿಸಲ್ ಸಾಕು, ಮತ್ತು ನಾವು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಓಕೆ ಸ್ನೇಹಿತರೆ, ನಾನು ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.